ಕೊಡಗು ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಮಳೆ ಬರ್ತಾ ಇದೆ. ಭಾಳ ಮಳೆ ಆಗ್ತಾ ಇರ್ತದ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೀನಿ, ಎಲ್ಲಿ ತಗ್ಗು ಪ್ರದೇಶಗಳಿದೆ, ಎಲ್ಲಾದರೂ ಸಾರ್ವಜನಿಕರಿಗೆ ತೊಂದರೆ ಆದಂತಹ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ಅಟೆಂಡ್ ಮಾಡಬೇಕು, ಅವ್ರಿಗೆ ಸೂಕ್ತವಾದಂಥ ಪರಿಹಾರವನ್ನು ಮಾಡ್ಕೊಳ್ಳೋಂಥ ಕೆಲಸ ಆಗಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೀನಿ. ಮತ್ತು ಏನು ಟ್ಯಾಕ್ಸೇಷನ್ ಏನು ಕಲೆಕ್ಷನ್ ಆಗ್ತಾಯಿತ್ತು ಕಳೆದ ಬಾರಿಗೆ ಈ ಬಾರಿಗೆ, ಅದು ಕೂಡ ಇವತ್ತು ಭಾಳ ಅತ್ಯುನ್ನತ ಮಟ್ಟಕ್ಕೆ ಹೋಗಿರ್ತೀನಿ. ಲಾಸ್ಟ್ ಟೈಮ್ ಬಂದಾಗ ಕೂಡ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೆ, ಟ್ಯಾಕ್ಸೇಷನಲ್ಲಿ ಲೋನ್ ಕಡೆ ಕಡಿಮೆ ಆಗ್ತಾಯಿದ್ದೆ. ಮತ್ತು ನೀರಿನ ಶುಲ್ಕ ಕೂಡ ಇವತ್ತು ಹೆಚ್ಚು ಕಲೆಕ್ಟ್ ಮಾಡೋಂಥದ್ದಾಗಿದೆ. ಮತ್ತು ಹೆಚ್ಚು ಕ್ಲೀನಿಂಗ್ ಸಿಟಿ ಆಗಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ದೀನಿ. ಮತ್ತು ಈ ಮಳೆಗಾಲದಲ್ಲಿ ಎಲ್ಲೋ ಒಂದು ಕಡೆ ಹೆಚ್ಚು ಗಿಡಗಳನ್ನು ನೆಡುವಂಥ ಕೆಲಸ ಕೂಡ ಆಗಬೇಕು ಅಂತೇಳಿ ಒಂದು ವಿಶೇಷವಾದಂಥ ಒಂದು ಡ್ರೈವ್ ಮಾಡಿ ಅಂತೇಳಿ ಕೂಡ ಆಯುಕ್ತರಿಗೆ ಹೇಳಿದ್ದೀನಿ. ಮುಡ ಕಮಿಷನರ್ ಕೂಡ ಅದೇ ರೀತಿ ಹೇಳಿದ್ದೀನಿ. ಮುಡ ಬರ್ತಕ್ಕಂಥ ಬಡಾವಣೆಗಳೇನಿದೆ ಅಲ್ಲಿ ಕೂಡ ಹೆಚ್ಚು ಗಿಡಗಳನ್ನು ನೆಡುವಂಥ ಕೆಲಸ ಆಗಲಿ, ಯಾಕಂದರೆ ಯಥೇಚ್ಛವಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ನಾವು ನೀರನ್ನು ಹಾಕುವಂಥ ಒಂದು ಇದು ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಗಿಡ ಬೆಳೆಸುವಂಥದ್ದಾಗಲಿ, ಮೈಸೂರು ನಗರಕ್ಕೆ ಇನ್ನೂ ಎಲ್ಲೋ ಹೆಚ್ಚು ಗ್ರೀನರಿ ಆದರೆ ಅದಕ್ಕೆ ಇನ್ನೂ ಒಂದು ಶೋಭೆ ತರದಂಥ ಕೆಲಸ ಆಗ್ತದೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಮತ್ತು ಇನ್ನು ಅಭಿವೃದ್ಧಿ ವಿಚಾರಗಳ ಬಗ್ಗೆ, ಈಗ ಏನು ದಸರಾ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ, ದಸರಾ ಸಂದರ್ಭದಲ್ಲಿ ಇನ್ನೂ ಅನೇಕ ರಸ್ತೆಗಳು ನಾವು ನಿರ್ವಹಣೆ ಮಾಡಬೇಕಾಗಿದೆ. ಮತ್ತು ಬೀದಿ ದೀಪಗಳು ಇವತ್ತು 60,000 LED ಲೈಟ್ಸನ್ನು ಹಾಕ್ತಿದ್ದೀವಿ, ಇನ್ನೊಂದು 10,000-15,000 ಲೈಟನ್ನು ಅಳವಡಿಸುವಂಥ ಕೆಲಸ ಇದೆ, ಅದನ್ನು ಇನ್ನೊಂದು 2-3 ತಿಂಗಳಲ್ಲಿ ಮುಗಿಸ್ತೀವಿ ಅಂತೇಳಿ ಆಯುಕ್ತರು ಹೇಳಿದರೆ ಅದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ವಿಶೇಷವಾಗಿ ಮೈಸೂರು ನಗರಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು, ಎಲ್ಲಿ ಕೂಡ ಲೋಪ ಆಗಬಾರ್ದು. ಯಾರಾದರೂ ಮೈಮರೆತು ಕೆಲಸ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಜರುಗಿಸುವಂಥ ಕೆಲಸ ಆಗ್ತೀನಿ. ನಾನು ಅಕ್ಟೋಬರ್ ಮತ್ತು ಆಗಸ್ಟ್ ಎಂಡಿಗೆ ಬರ್ತೀನಿ ಅನ್ನೋ ಮಾತನ್ನು ಕೇಳಿದರೆ ಆಗಸ್ಟ್ ಎಂಡಲ್ಲಿ ಬಂದು ಮತ್ತೆ ಡೀಟೇಲ್ ರಿವ್ಯೂವನ್ನು ಮಾಡ್ತೀನಿ ಅನ್ನೋ ಮಾತನ್ನು. ಇಲ್ಲ, ಒಂದು ನಿಮಿಷ, ಪೌರ ಕಾರ್ಮಿಕರ 30-40 ವರ್ಷಗಳಿಂದ ಇರ್ತಕ್ಕಂಥ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರು ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆಯನ್ನು ತೆಗೆದುಕೊಂಡಿದ್ರು ಬೆಂಗಳೂರು ನಗರದಲ್ಲಿ. ಅವರೆಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದಕ್ಕೆ ಹೆಚ್ಚುವರಿ ಇವಾಗ ಹೊರೆಯಾಗಿ 539 ಕೋಟಿ ರೂಪಾಯಿ ನಮ್ಮ ಸರ್ಕಾರಕ್ಕೆ ಹೊರೆ ಬರ್ತಾ ಇದೆ. ಸೊ ಎಲ್ಲವನ್ನು ಕೂಡ ಬರೆಸ್ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿದರೆ, ನಾನು ಕೂಡ ಇವತ್ತು ಆಯುಕ್ತರದ ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ. ನಮ್ಮ ಪೌರ ಕಾರ್ಮಿಕರಿಗೆ ಏನು ಸಮಸ್ಯೆಗಳಿತ್ತು, ಇಲ್ಲಿ ಅವರಿಗೆ ಗ್ಲೌಸ್ ಕೊಡಲ್ವಾ ಅಥವಾ ಯೂನಿಫಾರ್ಮ್ ಕೊಡಲ್ವಾ ಶೂ ಕೊಡಲ್ವಾ, ಎಲ್ಲವನ್ನು ಕೂಡ ಎಲ್ಲವನ್ನು ಕೊಡ್ತೀವಿ ನಾವು. ಆದರೆ ಎಲ್ಲವನ್ನ ಕಡೆ ಅವರು ಅದನ್ನು ಯುಟಿಲೈಸ್ ಮಾಡ್ತಾರೆ, ಅಂದರೆ ಉಪಯೋಗಿಸ್ಕೊಡ್ತಾ ಇಲ್ಲ. ಪೌರ ಕಾರ್ಮಿಕರು ಏನಾಗಿದೆ, ನಾವು ಅವ್ರಿಗೆ ಏನು ಮೂಲಭೂತ ಸೌಕರ್ಯ, ಈಗ ನಾನು ಕೇಳಿದೆ ವಿಶ್ರಾಂತಿ ಗೃಹಗಳ ಕಟ್ಟಡಗಳ ಕಾಮಗಾರಿ ಕೂಡ ನಡೀತಾ ಇದೆ, ಮತ್ತು ಅವರಿಗೆ ಶೌಚಾಲಯಗಳು ಬೇಕು ಅಂತ ಹೇಳಿದರು, ಅದನ್ನು ಕೂಡ ಕಾಮಗಾರಿಗಳು ನಡೀತಾ ಇದೆ ಅನ್ನೋ ಮಾತನ್ನು ಮನೆ ಆಯುಕ್ತ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ. ಎಲ್ಲ 10 ಮಹಾನಗರ ಪಾಲಿಕೆಗಳೆಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪೌರಸಭೆ ಇರ್ಬೋದು, ನಗರಸಭೆ, ಪುರಸಭೆಗಳು ಎಲ್ಲೆಲ್ಲಿ ಪಟ್ಟಣ ಪಂಚಾಯತ್ ಎಲ್ಲಿ ಬರ್ತವೆ, ಪೌರ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸುವಂಥ ಕೆಲಸ ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವರು ಮಾಡ್ಕೊಡ್ತಾ ಇದ್ದಾರೆ. ಪ್ರಮುಖ ಬೇಡಿಕೆ ಇರುವಂಥದ್ದು ಗುತ್ತಿಗೆದಾರರಿಂದ ನೇರವಾಗಿ ಪಾವತಿ ಮಾಡಿಸುವಂಥ ಕೆಲಸ, ಅದು ಕೂಡ ಮಾಡ್ತೇವೆ ಅನ್ನೋ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಗುತ್ತಿಗೆದಾರರು ಇರ್ಬೋದು, ಯಾರೇ ಇರ್ಬೋದು, ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಪೌರ ಕಾರ್ಮಿಕರ ಹಿತ ಕಾಯುವಂಥ ಕೆಲಸ ಸರ್ಕಾರ ಮಾಡ್ತದೆ.